ಸಿಕ್ಕದಿದೆಯಂತೆ. ಅದೇ ನಮ್ ಶಿವಮೊಗ್ಗದಲ್ಲಾಗಿದ್ರೆ 1,000 ರೂಪಾಯಿ ನನ್ನಷ್ಟಿರೋ ನನ್ನಷ್ಟೇ ಇಟ್ಟಿದ್ರೆ ಡಾಲ್ ಬಂದಿರೋದು. ಅದೇ ನಮ್ ಭದ್ರಾವತಿ ಆಗಿದ್ರೆ 8 ಸಿಕ್ಕಿರೋದು. 60 ರೂಪಾಯಿ ಬಾಟ್ಲಿ ಇರುತ್ತೆ. ಟ್ರೈನ್ ಅಲ್ಲಿ ಆಗಿದ್ರೆ 3 ಬಾಟ್ಲಿ ಬಂದಿರೋದು. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಗಂಡಂಗೆ ಕುಂಕುಮ ಇಡ್ತಾ ಇದ್ದಾಳೆ ನಮ್ಮ ಹುಡುಗಿ. ಕುಂಕುಮ ಇಲ್ದಲೆ ನಮ್ ದರ್ಶು ಹೊರಗಡೆ ಹೋಗಕ್ಕೆ ಆಗೋದಿಲ್ಲ. ಕುಂಕುಮ ಇಲ್ದಲೆ ಹೊರಗಡೆ ಹೊರಗಡೆ ಹೋಗೋದಿಲ್ಲ. ಓಕೆ 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 ಓಕೆ. ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದೆ ಎಲ್ಲ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಪ್ಲಾನ್ ಮಾಡಿ ಎಲ್ಲರೂ ಮಾಲ್ ಹೋಗ್ಬೇಕಾಯ್ತಾ. ಓರಿಯನ್ ಮಾಲ್, ಮಂತ್ರಿ ಮಾಲ್, ಮಂತ್ರಿ ಮಾಲ್ ಅಂತೂ ಇಲ್ಲ ರೋಡ್ ಒಟ್ಟು. ಓರಿಯನ್ ಮಾಲ್, ಲೂಲು ಮಾಲ್, ಆಮೇಲೆ ಮಾಲ್ ಆಫ್ ಏಷ್ಯಾ, ಮಾಲ್ ಆಫ್ ಏಷ್ಯಾ. ಇದಿಷ್ಟು ನನಗೆ ಲೂಲು ಮಾಲ್ ಅಂದ್ರೆ ಒಂದಿಷ್ಟು ಇಷ್ಟ ಇಲ್ಲ, ಯಾಕೆಂದ್ರೆ ತುಂಬಾ ಸುತ್ತಬೇಕು ಅದು ಇಷ್ಟ ಇಲ್ಲ. ಆದ್ರೂ ಹೋಗಿದ್ದೀನಿ ಆಯ್ತಾ, ಎಲ್ಲ ಮಾಲ್ಗಳು ಹೋಗಿದ್ದೀನಿ. ಆದ್ರೆ ಮಾಲ್ ಆಫ್ ಏಷ್ಯಾ ಹೋಗಿಲ್ಲ ಇದುವರೆಗೂ. ನಮ್ಗೆ ನಿಯರ್ ಇದೆ ಆಕ್ಚುಲಿ. ಎಷ್ಟು ಕಿಲೋಮೀಟರ್ ಇದೆ ರಶಿ? 5.56 ಅಂತ ಅನ್ಕೊಳ್ಳೋಣ. ಸೊ ಅಷ್ಟಿದೆ ಅಷ್ಟೇ, ಹೋಗಕ್ ಇನ್ನೂ ಆಗಿಲ್ಲ. ಎಲ್ಲ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಾರೆ, ನನಗೆ ಹೋಗಕ್ಕಾಗಿಲ್ಲ. ಇದೇನಪ್ಪ ಅನ್ಕೊಂತಿದ್ರೆ ಹೆಂಗ ನಮ್ ದರ್ಶನ್ ಬಂದಿದ್ರಲ್ಲ ಅವನು ಹೇಳ್ತಾ ಇದ್ದ ಅಕ್ಕ ಇದ್ಯಾವ ಮಾಲ್ ಆಫ್ ಏಷ್ಯಾ ಇದೆಯಲ್ಲ ಅಂತ ಹೇಳ್ತಾ ಇದ್ದ. ಹ್ಮ್, ನಾನೇ ಹಾಕಿದ್ದು ತೋರಿಸಿದ್ರ? ಹ್ಮ್, ಲಾಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅದು ಕೇಳಿದೀವಿ, ವ್ಯೂವರ್ಸ್ ಕೇಳಿದೀವಿ, ಹೇಗ್ ಕಾಣಿಸುತ್ತೆ ಹೇಳೋದಕ್ಕೆ. ಹೌದೌದು. ಸೊ ಅದಕ್ಕೆ ಇವಾಗ ಮಲಪೇಶ ಹೋಗೋಣ ಅಂತ ಹೇಳ್ಬಿಟ್ಟು ನಂದರ್ಶು, ನಾವು ಚಂದನ, ಖುಷಿಮ ಹೋಗ್ತಾ ಇದ್ವಿ. ಸೋಮ್ ಬರಲ್ಲ ಅಂತ ಹೇಳಿದ್ರು, ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಅದರಿಂದ ಹೊರಗಡೆ ಹೋಗಿದ್ದಾರೆ ಅವರು. ಇಲ್ಲ, ಮನೇಲಿ ಅವರು ಇಲ್ಲಾಂದ್ರೆ ಕಾರ್ ಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೂ 2 ಬೈಕಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ. ಇವರೊಂದು ಬೈಕ್, ನಾನೊಂದು ಬೈಕ್ ಬುಕ್ ಮಾಡಿದ್ಯಾ? ಮರೆ ಮಳೆ ಬರೋದು ಏನಾದ್ರು ಚಾನ್ಸಸ್ ಇತ್ತು ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಸೊ ಅದಕ್ಕೋಸ್ಕರ ಬರಲ್ಲ ಅಲ್ಲ. ಮಳೆ ಗಾಡಿ ಒಂಥರ ಚೆನ್ನಾಗಿರುತ್ತೆ, ಅಂತ ಅನ್ಕೊಂಡ್ವಿ. ಕಮೆಂಟ್ ಮಾಡ್ತವ್ರೆ ಎಲ್ರೂ, ನಮ್ಮ ಯಶೋದ ಆಂಟಿ ಈ ತರ ಇದ್ದಾಳೆ ಹೇಳು ಅಂತ ಹೇಳ್ತಾ ಇರ್ತೀರಾ. ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಆಂಟಿ ತರನ ಸ್ವಲ್ಪ ಬುದ್ಧಿ ಇದೆ, ಸ್ವಲ್ಪ ಇದೆ. ಏನ್ ಗೊತ್ತಾ, ಮೇಕಪ್ಪೇ ಮಾಡಲ್ಲ ನಾನು. ಲಿಪ್ಸ್ಟಿಕ್ ಹಚ್ಚಲ್ ಒಂದೇ, ಹಚ್ಚಲ್ ಹಾಕೊಂಡು ಒಂದ್ ಕ್ರೀಮ್ ಹಚ್ಚಿದ್ರೆ ಒಳಗಾಗಲ್ವಂತೆ, ಪೌಡರ್ ಒಂದ್ ಹಚ್ಚಿದಾಳಷ್ಟೇ. ಮತ್ತೆ ಲಿಪ್ಸ್ಟಿಕ್ ಹಚ್ಚಲ್ವಂತೆ, ಹೋಗ್ಲಿ ಅಟ್ಲೀಸ್ಟ್ ಲಿಪ್ ಬಾಮ್ ಆದ್ರೂ ಹಚ್ಚು. ನಾನು ಹೇಳಿದ್ನಲ್ಲ ಇದು ಗುಡ್ ವೈಬ್ಸ್ ಬೀಟ್ರೂಟ್ ಇದಾದ್ರೂ ಹಚ್ಚು ಅಂದೆ. ಇವಾಗ ಕಾಜಲ್ ಹಚ್ಚಿ ಅಂತಂದ್ರೆ ಇಲ್ಲ ಹಚ್ಚಲ್ಲ ಅಂತೆ. ಹೊರಗಡೆ ಬಿಟ್ಟ, ಒಳಗಡೆ ಬಿಟ್ಟ ಮನೇಲಿ, ಒಳಗಡೆ ಇಲ್ಲ ಹೊರಗಡೆ ಹೋಗ್ತಾರೆ ಹಚ್ಚಿ. ಲೈಟ್ ಆಗಿ ಹಚ್ಚಿ, ಲೈಟ್ ಆಗಿ ಹಚ್ಕೊಳ ಚೆನ್ನಾಗಿರುತ್ತೆ. ಏ ದೃಷ್ಟಿ ಆಗುತ್ತೆ, ತುಂಬಾ ಕಲೆಗಳಿದೆ ಅಲ್ಲ, ಅದೇ ದೃಷ್ಟಿ ಬಿಡುತ್ತೆ. ಅಯ್ಯೋ 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 ಅಯ್ಯೋ, ಅದಕ್ಕೆ ಬೇಡ ಅಂತ ಹೇಳ್ತಾಳೆ, ಪೋಸ್ಟ್ ಮಾಡಲ್ಲ. ಸೊಕೆ ಇವಾಗ ಡಿಸೈಡ್ ಆಯ್ತು, ಕ್ಯಾಬ್ ಕ್ಯಾನ್ಸಲ್ ಮಾಡಾಯ್ತು. ಇವಾಗ ಗಾಡಿ ಹೊರಡೋದು, ಟೂ ವೀಲರ್ ಹೋಗೋಣ ಅಂತ ಹೇಳ್ಕೊಂಡು ಸಡನ್ ಅವ್ರಿಗೆ ಒಂದು ಗಾಡಿ ಹೋಗ್ತೀವಿ, ನಾವಿಬ್ರು ಒಂದು ಗಾಡಿ ಹೋಗೋಣ ಅಂತ ಡಿಸೈಡ್ ಆಯ್ತು. ಸೊ ಇವಾಗ ಗಾಡಿನಲ್ಲಿ ಹೋಗುವ ಚಂದ ಅಲ್ವಾ? ಇವಾಗ ಕ್ಯಾಬಲ್ ಹೋಗೋದು ಇದಿದೆ ಯಾವಾಗ್ಲೂ. ಅವರಿಬ್ರು ಜೋಡಿನಲ್ಲಿ ಒಂದು ಗಾಡಿನಲ್ಲಿ ಹೋಗೋದಕ್ಕೆ ಏ ಇಲ್ಲ ಅನ್ಸುತ್ತೆ ರಕ್ಷಿ. ನಿಮ್ಮ ಅಪ್ಪ ಗಾಡಿ ತಗೊಂಡೋದ್ರೇನು, ಒಂದು ಗಾಡಿ ಎತ್ಕೊಂಡು ಹೋದ್ರೇನು? ಪ್ಲಾನ್ ಚೇಂಜ್ ಆಯ್ತು, ಟೈಮ್ ಬಂದ್ಬಿಟ್ಟು 5. ಎಲ್ಲಿದೆ ಆಕ್ಸೆಸ್? ಓಕೆ, ಸೊ ಹೊರಡ್ತಾ ಇದೀವಿ. ಟಿವಿ ಆಫ್ ಆಗಿಲ್ಲ. ಕಾರ್ನ ಸೋಮ್ ತಗೊಂಡೋಗಿದ್ದಾರೆ, ಸೊ ಅದರಿಂದ ಮತ್ತೆ ಇಲ್ಲ, ಸಾರಿ, ಬೈಕ್ನ ಸೋಮ್ ತಗೊಂಡೋಗಿದ್ದಾರೆ. 2 ಬೈಕ್ ಇಲ್ಲ, ಅದರಿಂದ ಇವಾಗ ಕಾರ್ನೆ ಮತ್ತೆ ಬುಕ್ ಮಾಡ್ಕೊಂಡು ಕಾರಲ್ಲೇ ಹೋಗ್ತಾ ಇದೀವಿ. ಸೊ ಬನ್ನಿ, ಕಾರಲ್ಲೇ ಹೋಗ್ಬಿಟ್ಟು ಬರೋ. ಓಕೆ ಫ್ರೆಂಡ್ಸ್, ಖುಷಿ ಮಗೆ ಈ ಥರ ಡ್ರೆಸ್ ಹಾಕಿದ್ದೀನಿ, ಖುಷಿ ಮಗೆ ಡ್ರೆಸ್ ಹಾಕಿದ್ದೀನಿ ನಾನು. ಖುಷಿಮ ಇವಾಗ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೋಯ್ತು ನೀವು? ಎಲ್ಲೋಯ್ತು? ಎಲ್ಲೋಯ್ತು ಖುಷಿ ಅಮ್ಮ? ಕಾರ್ ಮತ್ತೆ ಒಳಗಡೆ ಬರೋದು ಯಾಕೆ ಅಂದ್ಬಿಟ್ಟು ಇಲ್ಲಿ ಎಕ್ಸಿಕ್ಯೂಟಿವ್ ಬರಕ್ಕೆ ಇಲ್ಲಿ, ಅದರಿಂದ ಹೊರಗಡೆ ನಾವೇ ಹೋಗ್ತಾ ಇದೀವಿ. ಒಳಗಡೆ ಏನು ಬೇಡ ರಕ್ಷಿತ್, ನಾನು ಸ್ವಲ್ಪ ದೂರ ನಡಿಯಮ್ಮ ಅಂದ. ಸರಿ ಅಂದ್ಬಿಟ್ಟು ನಡೀತಾ ಇದೀವಿ, ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಹ್ಮ್, ಎಲ್ಲಿದಾರಪ್ಪ? ಯಾವ ಕಡೆ ಇದ್ದಾರಾ? ಹೊರಗಡೆ ಬಂದು ನಿಂತಿದ್ದಾರಂತೆ. ಏನೋ ಎಲ್ಲಪ್ಪ ಅವರೇನಾ? ನೋಡ ಹುಡುಗಿ ನೋಡಿ, ಹೀರೋ ಹೊಂಡ ಓಡಿಸ್ತಾ ಇದ್ದಾಳೆ ಹಿಂಗೆ. ಹೇ, ಬಾಯ್, ಫುಲ್ ಫೇಮಸ್ ಆಗಿ ಹೋಗ್ತೀರ, ನಡೀರಿ. ಪಾಪ ಹೆಣ್ಮಕ್ಕೆ ಹೇಳ್ತಾ ಇದ್ದಾರೆ. ಖುಷಿ ಎತ್ಕೊಳ್ಳೋ,
ರಕ್ಷಿತ್ ಹತ್ರ ಮಾತ್ರ ಖುಷಿ ಹೋಗಲ್ಲ, ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ. ಆಯ್ತಪ್ಪ ಮಾಲ್ ಅನ್ನೋ ತರ ಗೊತ್ತೇ ಆಗೋದಿಲ್ಲ. ನಮ್ಮ ಡ್ರೈವರ್ ಅಣ್ಣ ಮುಂದೆನೆ ಬಿಟ್ಕೊಡ್ತವ್ರೆ. ಖುಷಿ ಅಲ್ವಾ, ನನ್ಗೆ ಅದನ್ನ ಹೇಳಿದ್ ನಂಗೆ ಕತ್ತೆಲ್ಲ ನೋಬಂತು. ಬ್ಯಾಕ್ ಸೈಡ್ ಮುಂದೆಯಿಂದ ಚೆನ್ನಾಗಿತ್ತು, ಇಲ್ಲ ಹಂಗಿಂದ ಇನ್ನೂ ಚೆನ್ನಾಗಿತ್ತು. ವ್ಯೂ ಚೆನ್ನಾಗಿತ್ತು ಹಂಗಿದ್ದ ಆಗಿದ್ರೆ. ಸೊ ಬೆಳಕಿದ್ದಾಗೆ ಬಂದಿರೋದ್ರಿಂದ ಓಕೆ. ಇನ್ನಷ್ಟೊಂದು ಶಾಪ್ಗಳು ಓಪನ್ ಆಗ್ಬೇಕಂತೆ. ಹಾ ಓಕೆ, ಏನಮ್ಮ ಏನ್ ಹಿಂಗೆ ಒಳಗಡೆ ಪಾರ್ಕಿಂಗ್ ಬೇಸ್ಮೆಂಟ್ ಅದು. ಎಸ್ ನಾನು ಅದಕ್ಕೆ ಗಾಡಿಲಿ ಹೋಗೋಣ. ಆಕ್ಚುಲಿ ನನಗೆ ಮಾಲ್ ಆಫ್ ಏಷ್ಯಾ ತುಂಬಾ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಾನು ಆ ಮಾಲ್ ಅಂತ ಬಂದಾಗ ನನ್ಗೆ ಗೊತ್ತಿರೋ ಮಾಲ್ಗಳಂತ ಅಂದಾಗ ಫೋರಂ ಮಾಲ್ ಹೋಗಿದ್ದೀನಿ, ಹಾಗೆ ಓರಿಯನ್ ಮಾಲ್, ಮಂತ್ರಿ ಮಾಲ್, ಲೂಲು ಮಾಲ್ ಎಲ್ಲ ಹೋಗಿದ್ದೀನಿ. ನನಗೆ ಲೂಲು ಮಾಲ್ ಒಂಚೂರು ಇಷ್ಟ ಇಲ್ಲ ಬಿಡಿ ನನಗೆ. ಅದು ಅದೇನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗಿದ್ರೆ ನನಗೆ ಒಂಚೂರು ಇಷ್ಟನೇ ಆಗಲಿಲ್ಲ. ಇನ್ನು ಇದು ಮಾಲಾ ಫ್ಯಾಷನ್ ನಂಗೆ ತುಂಬಾ ಇಷ್ಟ ಆಯಿತು. ಗೊತ್ತಿಲ್ಲ, ಸ್ಟಾರ್ಟಿಂಗೆ ನನಗೆ ಒಂಥರ ಪಾಸಿಟಿವ್ ವೈಬ್ ಥರ ಅಂದರೆ ಮನಸ್ಸಿಗೆ ಒಂಥರ ಖುಷಿ ಅನ್ನೋ ಥರ ಅನಿಸ್ತಾ ಇತ್ತು. ಇನ್ನು ಇವಾಗ ಅಲ್ಲೇ ನಿಂತ್ಕೊಂಡು ಹಾಗೆ ಫೋಟೋ ತೆಗೆಸ್ಕೊತಾ ಇದ್ದೀವಿ, ನಾನು ದರ್ಶನ್ ಚಂದನಾರ ಫೋಟೋ ಸೆಷನ್ ಮಾಡ್ತಾ ಇದ್ದಾರೆ. ಈ ನನ್ನ ಮಗ ಅವಳ ಜೊತೆ ತೆಗ್ದು ಫೋಟೋ ಅಂದಲೇ ಸಿಂಗಲ್ ಆಗಿ ತೆಗಿಬೇಕಂತೆ. ಏ ಇಬ್ರು ಜೋಡಿ ಹಾಕೊಳ್ಳೋದು ಹೌದು, ಚೆನ್ನಾಗಿ ಬಂದಿದೆ. ಫುಲ್ ಬಿದಾ ಊಟ ಸಕಾಲ ಬಂದಿದೆ. ಯಾಕ ತೆಗಿ ನೀಟಾಗಿ ರಕ್ಷಿ ಇದೀವಾಗ ಚೇಂಜ್ ಆದ್ರು ಚೆನ್ನಾಗಿ ಬರ್ತಾ ಇದೆ ಫೋಟೋ, ಸಕಾಲಾಗಿ ಬರ್ತಾ ಇದೆ. ದರ್ಶಿ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಸೂಪರ್ ಸೆಲ್ಫಿ, ಸೆಲ್ಫಿ ಟೈಮು ಇದೆಲ್ಲ. ಸೆಲ್ಫಿ ದರ್ಶು ಮತ್ತು ಸಿಂಗಲ್ ಸಿಂಗಲ್ ಫೋಟೋ ಸಿಗ್ಬೇಕಂತೆ. ಇಲ್ಲ ರಶಿ ನಿಂತು ನೀನು ಆಯ್ತು ಇರು ಒಂದು ನಿಮಿಷ, ನಿಮ್ಗೆ ನಾನೊಂದು ತಂದೆ ಒಂದು ಫೋಟೋ ತಕ್ಕೊತೀನಿ. ಹಂಗೆ ಹುಡುಗಿ ಹುಡುಗಿ ಬಿಡಿಸ್ತೀನಿ ಅಲ್ಲ, ಈ ಹುಡುಗಿ ಏನ್ ಮಾಡ್ಬೇಕು ದರ್ಶು, ಈ ಹುಡುಗಿ ಏನ್ ಮಾಡ್ಬೇಕು ಪರಿಚಯ ಮಾಡ್ಕೊಡ್ತೀನಿ. ಅಯ್ಯೋ ಕಾಮಿಡಿ ಒಂದೊಂದರ ಸಿಂಗಲ್ ಫೋಟೋ ಬೇಕು, ಸಿಂಗಲ್ ಫೋಟೋ ಬೇಕು ಅಂತ ಗಾಯ ಅದೇನೆ ಅಲ್ಲಿ ಹೋಗ್ಬಾರ್ದು, ಇಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋಸ್ ತಗೊಳಕ್ ಚೆನ್ನಾಗಿದೆ, ಮಸ್ತ್ ಇದೆ. ಒಂಥರ ಓರಿಯನ್ ಮಾಲ್ಗಿನ ಚೆನ್ನಾಗಿದೆ, ಆಕ್ಚುಲಿ ಇಷ್ಟ ಆಯ್ತು ನನಗೆ. ಚೆನ್ನಾಗಿ ಬರ್ತದೆ ಫೋಟೋಸ್ ಎಲ್ಲ, ಸಖತ್ತಾಗಿ ಬರ್ತಾ ಇದೆ ಅಲ್ಲ. ಅವಳು ಚಂದನ ಆ ಕಡೆ ಖುಷಿ ಕರ್ಕೊಂಡು ಹೋಗ್ಬಿಟ್ಲಕ್ಲಗೆ ಕರ್ಕೊಂಡು ಗೊತ್ತಿರೋರು ತರ್ರಿ ಸುಮ್ಮ ಅವಳು ತೋರ್ಸಕ್ಕೆ ಅವಳಿಗೆ ಏನೋ ಎಷ್ಟು ಸಖತ್ತಾಗಿ ಕಾಣಿಸ್ತವನೆ. ಐ ಸುಮ್ಮನೆ ಅವ್ರ ಮನೆಯವ್ರು ಯಾರು ವಿಡಿಯೋ ನೋಡ್ಬಿಟ್ರೆ ಸುಮ್ಮನೆ ಅವ್ರ ಕಿಟ್ಟೆ ಬಿಡತ್ತೆ ಅದ್ರಿಗೆ. ಓಕೆ ಬನ್ನಿ, ಇಲ್ಲಿ ಮೇಲೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಜಗಳ ಆಗಿರೋ ಹುಡುಗಿ ಹೇ
ಏನಿಲ್ಲ, ನನ್ನ ಜೊತೆ ಜಗಳ ಮಾಡ್ಕೊಂಡಿಲ್ಲ ಹುಡುಗಿ, ಅವಳಿಗೆ ಫೋನ್ ಮಾಡಕ್ಕೆ ಕೇಳೋಣ ಅಷ್ಟೇ. ನೋಡಿ ಅಕ್ಕ ಇಷ್ಟ ಹೇಳ, ನೋಡಿ ಅಕ್ಕ ನೋಡಿ ಅಕ್ಕ ಅಷ್ಟೇ. ಇನ್ನು ನಾನೆಲ್ಲ ಹಾಗೇನೆ ಕುತ್ಕೊಂಡು ಒಂದಿಷ್ಟು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೆ. ನನ್ನ ಸಬ್ಸ್ಕ್ರೈಬರು ಇಲ್ಲೇ ಒಂದು 4 ಜನ ಸಬ್ಸ್ಕ್ರೈಬರ್ಸ್ ಮಾತಾಡ್ಸ್ಕೊಂಡು ಹೋದ್ರು. ಹಾಯ್ ನಿಖಿತಾ ಅಂತ ಹರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಇವರು ಕೂಡ ಬಂದು ಪಾಪ ನಿಂತ್ಕೊಂಡು ಮಾತಾಡಿಸ್ಕೊಂಡು ಹೋದರು. ಖುಷಿ ಅಂತ ಅನ್ನಿಸ್ತು. ರೆಗ್ಯುಲರ್ ವ್ಯೂ ಮಾಡ್ತೀವಿ, ರೆಗ್ಯುಲರ್ ವ್ಯೂವರ್ ಮೇಡಮ್ ಅಂತ ಹೇಳ್ತಾ ಇದ್ರು ನಿಖಿತಾ ಅಂತ ಹೇಳ್ತಾ ಇದ್ರು. ಖುಷಿ ಅಂತ ಅನ್ನಿಸ್ತು. ಅವ್ರಿಗೂ ಪಾಪು ಇತ್ತು, ಕ್ಯೂಟಾಗಿದ್ದ ಅವನೂ ಕೂಡ. ಅವ್ರ ಮಗಳು ಜಾಸ್ತಿ ಖುಷಿಯಾಗಿದ್ಬಿಟ್ಲು. ಏನು ಗೊತ್ತಾ, ಈ ಅಮ್ಮಂದಿರ್ಗಿನ ಜಾಸ್ತಿ ಮಕ್ಕಳುಗಳೇ ಜಾಸ್ತಿ ಖುಷಿಯಾಗಿರ್ತಾರೆ. ಮತ್ತು ಮಕ್ಕಳುಗಳೇ ಕಂಡಿಡ್ದು, ಅಮ್ಮ ನೀನು ವ್ಲಾಗ್ಸ್ ನೋಡ್ತೀಯಲ್ಲ, ಅಮ್ಮ ನಿಖಿತಾ ಆಂಟಿ ನೋಡಲಿ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಮಾತಾಡ್ಸುತ್ತಾರೆ. ಅವ್ರ ಅಮ್ಮನ ಕರ್ಕೊಂಬಂದು ಮಾತಾಡ್ಸ್ತಾರೆ, ಅದಿನ್ನೂ ಖುಷಿ ಅಂತ ಅನಿಸುತ್ತೆ. ಇನ್ನು ಖುಷಿಮ ಅಂತೂ ಆ ಶಾಪ್ ಒಳಗಡೆ ಈ ಶಾಪ್ ಒಳಗಡೆ ನುಗ್ಗಿ ನುಗ್ಗಿ ಸುಮ್ಮನೆ ಓಡೋಗ್ತಾ ಇದ್ಲು. ಅಯ್ಯೋ ನನಗಂತೂ ಆ ಹಿಡಿಯೋದು, ನಾನು ಚಂದನ ಇಬ್ಬರು ಅವಳನ್ನ ಹಿಡಿಯೋದ್ರಲ್ಲೇ ನಮ್ಮ ಟೈಮ್ ಆಗೋಗ್ಬಿಡ್ತಾ ಇತ್ತು. ಇನ್ನು ದರ್ಶನ್ ಏನೋ ಒಂದಷ್ಟು ಫೋಟೋಸ್ ತೆಗೆಸ್ಕೋಬೇಕು. ಸುಮ್ಮನೆ ಅವಳಿಗೆ ಕ್ವಾಟ್ಲೆ ಕೊಡ್ತಾನೆ ಇರ್ತಾನೆ ಚಂದನಗೆ, ನಾನು ಹಿಂಗೆ ಸಿಂಗಲ್ ಆಗಿ ತೆಗೆಸ್ಕೋಬೇಕು, ನಾನು ಹಂಗೆ ತೆಗೆಸ್ಕೋಬೇಕು, ಹಿಂಗೆ ತೆಗೆಸ್ಕೋಬೇಕು ಅಂತ ಹೇಳ್ಕೊಂಡು ಇನ್ನು ಅವರಿಬ್ರದ್ದು ಒಂದಷ್ಟು ಫೋಟೋಸ್ ಕೂಡ ತೆಗೆದೆ. ಚೆನ್ನಾಗಿರುತ್ತೆ, ನೀವು ವಾಟ್ಸಪ್ಗೆ ಎಲ್ಲರೂ ಹಾಕ್ಕೊಳ್ಳಿ ಇದನ್ನು, ಫೋಟೋ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ವಿ. ಇನ್ನು ರಕ್ಷಿತ್ ನಡೀರಮ್ಮ ಹೋಗೋಣ, ಕೆಳಗೆ ಕಾಲ ಕಳೀತಾ ಇದ್ರ, ಮೇಲೆ ಹೋಗೋಣ, ಇನ್ನೂ ಚೆನ್ನಾಗಿದೆ, ಬಾರಮ್ಮ ಬಾರಮ್ಮ ಅಂತ ಅದೆಷ್ಟು ಸರಿ ಹೇಳಿದ್ನು ಅವನಿಗೆ. ನಾನು ಅಲ್ಲೇ ಫೋಟೋ ತೆಗೆಸ್ಕೊಂಡು ಯಾರಾದರೂ ಸಿಕ್ಕರೆ ಮಾತಾಡಿಸ್ಕೊಳ್ಳೋದು ಅವ್ನಿಗೆ ಇಷ್ಟನೇ ಇಲ್ಲ. ಇಲ್ಲೇ ಇರೋದಕ್ಕೆ ಬಂದಿದ್ದೀರಾ ನೀವು, ಬರೀ ಗ್ರೌಂಡ್ ಫ್ಲೋರ್ಗೆ, ಇನ್ನೂ ಮೇಲೆ ಎಷ್ಟೊಂದು ಫ್ಲೋರ್ಗಳಿದ್ದಾವೆ, ಅಲ್ಲಿ ಇನ್ನೂ ನೋಡಬೇಕಾದ ಎಷ್ಟೊಂದಿದೆ, ಬಾರಮ್ಮ ಬಾರಮ್ಮ. ಇಲ್ಲಂತೂ ಪರ್ಚೇಸ್ ಮಾಡೋದಂತೂ ನಾವು ಕಡಿಮೆನೆ, ಏನಿದ್ರು ಒಂಥರ ವಿಂಡೋ ಶಾಪಿಂಗ್ ಥರ ಬರೋದು ಹೋಗೋದು ಅಷ್ಟೇ. ಮತ್ತು ಇನ್ನೂ ಸುಮಾರು ಜನ ನನಗೆ ಹೇಳ್ತಾಯಿದ್ರು ನಾನು ಹಿಂಗೆ ಹೋಗಿದೆ ಅಂತಂದಾಗ. ಅಲ್ಲಿ ಮೊದಲೆಲ್ಲ ಏನೋ ಫಸ್ಟಿಗೆ ಎಂಟ್ರಿ ಫೀ ಏನೋ ಕೊಡಬೇಕಾಗಿತ್ತಂತೆ, 200 ರೂಪೀಸು ಏನೋ ಕೊಡಬೇಕಾಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು. ಎಷ್ಟೊಂದು ಜನ ಹೋಗಿ ವಾಪಸ್ ಬಂದಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ನನಗೇನು ಆ ಥರ ಎಂಟ್ರಿ ಫೀ ಇರಲಿಲ್ಲ, ನೀವ್ಯಾರು ಹೋಗಿದ್ರೆ ಎಂಟ್ರಿ ಫೀಸ್ ಇತ್ತಾ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆದರೆ ಇವಾಗೇನಿಲ್ಲ, ಎಂಟ್ರಿ ಫೀಸ್ ಆರಾಮಾಗಿ ಹೋಗ್ಬೋದು, ನಾವು ಸಂಡೆ ಹೋಗಿದ್ದು. ಆದರೆ ನಮಗೇನು ಎಂಟ್ರಿ ಫೀಸ್ ಎಲ್ಲ ಏನಿರಲಿಲ್ಲ, 200 ರೂಪೀಸ್ ಅಂತ ಹೇಳ್ತಾ ಇದ್ರಪ್ಪ. ಯಾರು ಕೊಟ್ಟು ಹೋಗಿದ್ದೀರಾ ಅಂತ ಅನ್ನೋದು ಹೇಳಿ ನನಗೆ. ಬೈ ಚಾನ್ಸ್ ಯಾರು ಹೋಗಿಲ್ಲ, ಎಂಟ್ರಿ ಫೀಸ್ ಏನಾದ್ರು ಗೊತ್ತಿಲ್ಲ ಇವಾಗ ಇಲ್ವೇನೋ, ಅಂದರೆ ಇವಾಗ ಇಲ್ಲ ಅಂತ ಏನಾದ್ರು ನಿಮಗೆ ಇವಾಗ ನಾನು ಹೇಳ್ತಿದ್ದೀನಲ್ವಾ, ಹಾಗಿದ್ರೆ ಇವಾಗ ಹೋಗ್ಬೋದು ಆರಾಮಾಗಿ. ಓಕೆನಾ? ಆದರೆ ಎಂಟ್ರಿ ಫೀಸ್ ಇದೆ ಅಂತ ಹೇಳಿಬಿಟ್ಟು ಹೋಗ್ದಲ್ಲೇ ವಾಪಸ್ ಬಂದಿರೋರು ಇದ್ದರೆ ನೀವು ಆರಾಮಾಗಿ ಹೋಗ್ಬೋದು. ಇನ್ನು ಮಾತಾಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಡ್ರೆಸ್ ಶಾಪ್ ಇತ್ತು, ಅಂದರೆ ಚಿಕ್ಕ ಮಕ್ಕಳು ಅಂದರೆ ನ್ಯೂ ಬಾರ್ನ್ ಬೇಬಿಯಿಂದ ಪ್ರತಿಯೊಂದು A to Z ಇರುವಂಥದ್ದು. ಸರಿ ನೋಡೋಣ ಅಂತ ಬಂದೆ, ಖುಷಿಮಾಗಿ ಏನಾದ್ರು ಡ್ರೆಸ್ಸಸ್ ಸಿಗುತ್ತಾ ಅಂತ ಹೇಳ್ಕೊಂಡು ಬಂದೆ. ಇಲ್ಲಿ ಸೆಟ್ ಸಿಗೋ ಥರ ತೊಗೊಳ್ಳೋಣ ಅಂತ. ಅಯ್ಯೋ ನಾನು ಅನ್ಕೊತಾ ಇದ್ದೆ, ನನ್ನ ಮಗಳು ಹುಟ್ಟೋಕ್ಕೂ ಮುಂಚೆ ಏನಾದರೂ ನಾನು ಈ ಶಾಪಿಗೆ ಬಂದಿದ್ರೆ ಪಕ್ಕ ಎಷ್ಟೊಂದು ಡ್ರೆಸ್ಗಳನ್ನ ನಾನು ಬೈ ಮಾಡ್ತಾ ಇದ್ದೇನೋ, ಎಷ್ಟು ಶಾಪಿಂಗ್ ಮಾಡ್ತಾ ಇದ್ನೋ ಇಲ್ಲಿ ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು, 2 pairs $699 ಏನಾಯಿತು. ಒಂದು ಶೂಸ್ ಕೂಡ ಸೆಟ್ಟಿತ್ತು. ಅದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಒಂದು ಫ್ರಾಕ್ ಹುಡುಗ್ದೆ ಖುಷಿಗೆ, 2.5 ರೂಪಾಯಿ. ನಾನು ಚಂದನ ಇಬ್ಬರು ಒಬ್ರಿಗೊಬ್ರು ಮುಖನ ಹಿಂಗೆ ನೋಡ್ಕೊತಾ ಇದ್ವಿ ಅದು ನೋಡಿಬಿಟ್ಟು. ಖುಷಿ ಮಾ ಡಾಲ್ ಬೇಕಂತ ಹೇಳ್ತಾ ಇದ್ದಾಳೆ, ಮದರ್ಸ್ ಕೇರ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಆ ಡಾಲ್ ಇಟ್ಕೊಳ್ಳಿ, ಅಲ್ಲಿ ಓಡಾಡ್ತಿದ್ದಲು ಖುಷಿ ಮಾ ಮಿಕ್ಕಿ ಮೌಸ್ ಇಟ್ಕೊಂಡು ಓಡಾಡ್ತಾ ಇದ್ದ ನನ್ನ ಪಾಪು. ಅದಕ್ಕೆ ಅವ್ನು ಮಿಕ್ಕಿ ಮೌಸ್ ತೊಗೊತಾ ಇದ್ದಾನೆ, ಅಲ್ಲಿದೆ ರಕ್ಷಿತ್ ಹತ್ರ ಇದೆ, ಅದನ್ನು ತೊಗೊತಾ ಇದ್ದಾನೆ. ಖುಷಿ ಇಲ್ಲಿ ಇದೆ ನೋಡಿಲಿ, ಇಲ್ಲಿ ಆದ್ರೆ ಇದು ಕ್ಯೂಟ್ ಆಗಿದೆ ಕಣ. ಅಲ್ಲ ಅದು ಕ್ಯೂಟ್ ಆಗಿದೆ, ಅದ್ ಬೇಕಂತೆ. ಇತ್ತಕ್ಕೂ ಮಹಮೂದು ಇತ್ತ ಕೊಡ್ಬೋದಾ? ಹ ಇದು ತಗೊಂಡ್ಲಿ ಇವಾಗ, ದೊಡ್ಡದೇನು ಸ್ವಲ್ಪ ದೊಡ್ಡ ತಗೊಂಡ್ವಿ. ಬ್ಯಾಗಲ್ಲ ಹಾಕೋ, ಬ್ಯಾಗಲ್ಲಿ ಹಾಕೋ, ಅದು ಕೈಯಲ್ಲಿ ಹಿಡ್ಕೊಂತೀನಿ ಅಂತಾರ. ಓಕೆ ಥ್ಯಾಂಕ್ ಯು. ಏನ್ ರಕ್ಷಿ ಚಿಕ್ಕದಿದೆಯಂತೆ, 1,000 ರೂಪಾಯಿ ಅದೇ ನಮ್ಮ ಶಿವಮೊಗ್ಗದಲ್ಲಾಗಿದ್ದು 1,000 ರೂಪಾಯಿ ನನ್ನಷ್ಟಿರೋ ಡಾಲ್ ಬಂದಿರೋದು. ಅದೇ ಅಲ್ಲಿ ರೋಡ್ ಸೈಡ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಡಾಲ್ಗಳನ್ನ, ಅದು ಕೊಡ್ಬೇಕಂತ. ಅದಕ್ಕೆ ಬೀಳಿಸ್ಕೊಂಡು ಹೋಗ್ತೀಯ ನೋಡಿ ಖುಷಿಮ. ಸರಿ ಬ್ಯಾಗ್ ಇವಾಗ ಇವ್ರಿಗಿನ್ನ ಉದ್ದ ಇದೆ ಬ್ಯಾಗ್, ಆ ಬ್ಯಾಗ್ ಇಟ್ಕೊಂಡು ಹೋಗೋದಂತೆ. ಬಾ ಮುದ್ದು ಇಲ್ಲಿ ಎಲ್ಲ ಫುಡ್ಡು, ಇನ್ನೊಂದು ಫುಡ್ ಕೊಟ್ಟರು. ಇಲ್ಲಿ ಬನ್ರಿ,
ಪ್ಲೇಸ್ ಏನೇನೋ ಇದೆ. ತಿಂತೀರಾ ಇಲ್ಲಿ ತಿಂತೀರಾ ಬಿರಿಯಾನಿ ರಕ್ಷಿ? ಹೌದಾ, ಏನ ತಗೊಂಡು ತಿನ್ನಂಗಿದ್ರೆ ತಿನ್ರಿ. ಹಾ, ಇನ್ನು ಫುಡ್ಡು ಇನ್ನೊಂದು ಫುಡ್ ಕೊಟ್ಟರು. ಇಲ್ಲಿ ಬನ್ರಿ. ಎಲ್ಲಿ ಹೋದ ರಕ್ಷಿ? ಇಲ್ಲಿದ್ದಾನೆ. ಹಾ, ಎಲ್ಲ ರಕ್ಷಿತ್ ಯಾವ ಸೈಡು? ಬಿರಿಯಾನಿ ಪೀನ್ ಚಾಕ್ಲೇಟ್ಸ್ ಏನೇನೋ ಇದೆ. ತಿಂತೀರಾ ಇಲ್ಲಿ ತಿಂತೀರಾ ಬಿರಿಯಾನಿ ರಕ್ಷಿ? ಹೌದಾ, ಏನ ತಗೊಂಡು ತಿನ್ನಂಗಿದ್ರೆ ತಿನ್ರಿ. ಹಾ, ಚೋಲೆ ಭಟೂರೆ ತಗೊಂಡ್ವಿ, ಅದು ಚೆನ್ನಾಗಿ ಉದ್ದಂಗಿತ್ತು, ಇಷ್ಟ ಆಯ್ತು, ಅದಕ್ಕೋಸ್ಕರ ತಗೊಂಡ್ವಿ. ರಕ್ಷಿತ್ ವಡಾಪಾವ್ ತಗೊಂಡಿದ್ದಾನೆ, ಪಾವ್ ಬಾಜಿ, ಸಾರಿ ಪಾವ್ ಬಾಜಿ ತಗೊಂಡಿದ್ದಾನೆ. ಖುಷಿಮಾದ ಐಸ್ ಕ್ರೀಮ್ ಅಲ್ಲಿ ತಿಂತಾ ಇದ್ದಾನೆ. ಇವಾಗ ಇದು 200 ರೂಪೀಸು, ಮೂರ್ ಜನ ಶೇರ್ ಮಾಡ್ಕೊಂಡು ತಿಂತಾ ಇದೀವಿ. ಗೊತ್ತು ನನ್ಗೆ, ಎಂಟು ಸಿಕ್ಕಿರೋದು, ಎಂಟು ಪ್ಲೇಟು 200 ರೂಪಾಯಿ, 30 ರೂಪಾಯಿ ಪ್ಲೇಟ್ ಅನ್ಕೋ. ಎಷ್ಟ ಅದೇನೆ? ಹ್ಮ್, ಇದ್ರ ಜೊತೆಗೆ ಉಪ್ಪಿನಕಾಯಿ, ಈರುಳ್ಳಿ, ಸೌತೆಕಾಯಿ ಇದೆಲ್ಲ ಕೊಟ್ಟವ್ರೆ. ಉಪ್ಪಿನಕಾಯಿ ನೆಕ್ತವ್ರೆ ಯಾರೋ ಇಲ್ಲ. ಅಯ್ಯೋ ಕಾಮಿಡಿ, ಹಾ ನೋಡಿ, ಒಳ್ಳೆ ಬಂದ್ಬಿಟ್ಟು ಪೂರಿ ತಿಂತಾ ಇದೀವಿ ಎಲ್ಲ. ಪಿಜ್ಜಾ, ಬರ್ಗರ್, ಬಿರಿಯಾನಿ ಎಲ್ಲ ತಿಂತಾ ಇದಾರೆ. ಅಲ್ಲ ಸರ್, ತಿಂದಿದ್ದಾಳ ನನ್ ಮಗಳು. ಆ ಕಡೆ ಈ ಕಡೆ ಆಡ ಆಡ್ಕೊಂಡು ಹೋಗೋದು, ಅದಕ್ಕೆ ಕರ್ಕೊಂಡ್ ಬರೋಕೆ ಖುಷಿಮನ ರಕ್ಷಿತ್ ಹೋದ. ಅಣ್ಣ ತಂಗಿ ಇಬ್ರು ಎಲ್ಲ ಕಾಣಿಸ್ತಾರೆ ಇಲ್ಲ ಆ ಕಡೆ. ಜನ ಸಂತೆ, ಇವಾಗ ಸಂಡೆ ಆಗಿರೋದ್ರಿಂದ ಅಳ್ತಾವಳೆ. ಇದಾಯ್ತು ಚೋಲೆ ಭಟೂರೆ, ಇದೆಲ್ಲಾನು ಇವಾಗ ಹಂಗೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಶಾಪಿಂಗ್ ಮಾಡೋ ಥರ ಎಲ್ಲ ಏನು ಅಷ್ಟಾಗಿ ಇಲ್ಲ, ಟ್ರೆಂಡ್ಸ್ ಎಲ್ಲ ಇದೆ. ಇದು ರೀಸೆಂಟಾಗಿ ನಮಗೂ ಎಲ್ಲ ಶಾಪಿಂಗ್ ಮಾಡಿರೋದ್ರಿಂದ ಏನೂ ತಗೊಳ್ಳೋದಿಲ್ಲ, ಹಾಗೆ ಸುಮ್ಮನೆ ಹೋಗ್ತಾ ಇದ್ದೀವಿ. ಇವಾಗ ಅಲ್ಲಿ ಜೋಡಿ ಬರ್ತಾ ಇದ್ದಾರೆ ನನ್ನ ಮಗಳು, ಅಲ್ಲಿ ಇಟ್ಕೊಳಕ್ಕಾಗಲ್ಲ, ಆದರೂ ಇಟ್ಕೊಂಡು ಕಷ್ಟಪಡ್ಕೊಂಡು ಬರ್ತೈತೆ. ಹೊರಗಡೆ ಬಂದ್ವಿ ಎಕ್ಸಿಟ್ ಸಾಕು. ನನ್ ಕುಸಿಮಾ ತುಂಬಾ ಆಟ ಮಾಡ್ತಾ ಇದ್ದು, ಅದಕ್ಕೋಸ್ಕರ ಆಟ ಮಾಡ್ತಾ ಇದ್ದು, ಅದಕ್ಕೋಸ್ಕರ ಬಂದ್ಬಿಟ್ಟು ನೋಡೋಣ ನೆಕ್ಸ್ಟ್ ಟೈಮ್. ಒಂಚೂರು ದೊಡ್ಡವಳಾಗೋರ್ಗು ಮಾತ್ರ ಬರಲ್ಲ ನಾನು, ಅದಂತೂ ಪಕ್ಕ. ಖುಷಿ ನೋ ಖುಷಿ ಅಪ್ಪ ಬಾಯ್ ಕಡೆ. ನೋ 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 ಇದಲ್ಲ, ಹ್ಮ್, ನೀರ್ ಬೀಳಸ್ತಾರ ಸಕದಾಗಿ. ಬಾ ಮೈ ಕಡೆ ನೋಡ, ಚೆನ್ನಾಗಿದೆ. ನಾವ್ ಎಕ್ಸಿಟಿಗೆ ನಮ್ಮ ಮನೆಗೆ ಬ್ಯಾಕ್ ಸೈಡೇ ಬಂದ್ವಿ, ಹಿಂಗ್ ಹೋದ್ರೆ ಹತ್ರ ಆಗುತ್ತಂತೆ.
ಅದರಿಂದ ಇನ್ನೇ ನಿಂತಿದ್ದೀನಿ. ಟ್ಯಾಕ್ಸಿ ಬುಕ್ ಮಾಡ್ತಾ ಇದ್ದಾನೆ ಹೀರೋ, ಹೀರೋ ಹೀರೋ ಬುಕ್ ಮಾಡ್ತಾ ಇದ್ದಾನೆ. ಫುಲ್ ಹೀರೋ ಆಗ್ಬಿಟ್ಟಿದ್ದಾನೆ ಇವತ್ತು ನಮ್ಮ ರಕ್ಷಿತ್. ಆಯ್ತು ನಾನು ಇಳಿ ಬಂದು ಕೆಳಗೆ ನಡೀರಿ ಅಲ್ಲೇ ಒಂದು ಆಫೀಸ್ ಹೋಗಿದ್ದು ಶಾಪಿಂಗ್ ಆಟೋ ಕ್ಯಾಬ್ಗೋಸ್ಕರ ವೈಟಿಂಗ್ ಮಾಡಿ ಮೂ ಮಾಡಿ ಮೂ ಮಾಡಿ ಮೂ ಮಾಡಿ. ಮಕ್ಕಳನ್ನ ಇಟ್ಕೊಂಡು ಮಾತ್ರ ಮಾಲಿಗೆ ಬರೋಕ್ಕಾಗಲ್ಲ ಗೈಸ್. ಅಪ್ಪ ಹಿಂಗೆ ಸಾಕಪ್ಪ ಅನ್ನಿಸ್ಬಿಡ್ತು ಖುಷಿ ನಿಂತ್ಕೊಂಡು ನೋಡಿ ಒಂದು ಕಡೆ ನಿಂತ್ಕೊಳ್ಳಲ್ಲ ನನ್ನ ಮಗಳು. ಓಕೆ ರೀಚ್ ಆದ್ವಿ ಮನೆ. ಹಾಂ ಆಟೋ ಮತ್ತೆ ಕ್ಯಾಬ್ ಸಿಗ್ದಲೆ ನಮ್ಮ ಪಾಡು ನೋಡ್ಬೇಕಾಗಿತ್ತು. ಫಲೂಡಾ ತಿನ್ಕೊಂಡು ಫಲೂಡಾ ತಿನ್ಕೊಂಡು ಅಷ್ಟು ದೂರ ಬಂದು ಸಾಕರ್ ನಗರ ನಡ್ಕೊಂಡು ನನ್ಗೆ ವಿಡಿಯೋ ಮಾಡಕ್ಕೂ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಖುಷಿಮ ಇಟ್ಕೊಂಡು ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಬಂದ್ವಿ ಒಟ್ಟಿನಲ್ಲಿ. ಅಲ್ಲಿಂದ ಆಟೋ ಸಿಕ್ತು. ಅಪ್ಪ ಆಟೋದವ್ರು ನಾಲ್ಕು ಜನ ಅದಕ್ಕೆ ಜಾಸ್ತಿ ಪ್ರೈಸ್ ಕೇಳಿದ್ರು. ಅಯ್ಯೋ ಪರವಾಗಿಲ್ಲ ಮನೆಗೆ ಹೋಗ್ಸಕ್ ಹೋದ್ರು ಕೆಲವೊಂದ್ ಟೈಪ್ ಖುಷಿ. ಮನೆ ರೀಚ್ ಆದ್ವಿ ಬಂದು ಹಂಗ ಅಡಿಗೆ ಮಾಡ್ಬೇಕು. ಅಲ್ಲೂ ತಿಂದಿದೀವಿ ನೋಡೋಣ ಯಾರ್ಯಾರಿಗೆ ಏನೇನ್ ಬೇಕಿಲ್ಲ ನೋಡ್ಕೊಂಡು ಅಡಿಗೆ ಮಾಡ್ಬೇಕು. ನಿದ್ದೆ ಬರ್ತೈತೆ ಸಿಕ್ಕಾಬಿಟ್ಟೆ ಅದಕ್ಕೆ ಅಲ್ಲಿ ಸುತ್ತಡಿಕ್ಕೆ ನಮ್ಮ ಮಾಲಲ್ಲಿ ನಾವ್ ರೋಡಲ್ಲಿ ನೋಡ್ಕೊಂಡ್ವಲ್ಲ ಅದೇ ಕಾಲೆಲ್ಲ ಬರುತ್ತೆ. ಮೀನ್ ಚಂಡಾಸ ಬರುತ್ತಲ್ಲ ಅದೆಲ್ಲ ನೋಯ್ತೈತೆ. ಮನೆ ಬಂತು ಅಪ್ಪಂಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಇಡ್ಕೊಂಡ್ ನಿಂತ್ಕೊಂಡ್ಬಿಟ್ಟೈತಿ ಬೇಕು ಅಂತ. ಇದಕ್ಕೆ ಒಂಚೂರು ಚಿಕ್ಕದಿತ್ತು 900 ಅಂತೆ. ಅಬ್ಬಾ ಇದೊಂಚೂರು ದೊಡ್ಡದು 1100 ಏನೋ. ಇದೇ ಚೆನ್ನಾಗಿದೆಯಲ್ಲ ಹುಡುಗಿ, ಅದು ಹುಡುಗ ಇಟ್ಕೊಂಡಿದ್ದು ಹುಡುಗಿ ಅಂದ್ಬಿಟ್ಟು ತಗೊಂಡೆ. ಎಷ್ಟಿದ್ರು ಸಾಲಲ್ಲ. ಹ್ಮ್ ಮೇಡಮ್ಮ ನೋಡಲ್ಲ ಹಂಗೆ ಹೋಯ್ತೈತದು. ಅಯ್ಯೋ ದೇವ ಏನೋ. ಒಟ್ಟಿನಲ್ಲಿ ಶಾಪಿಂಗ್ ಮಾಡ್ಕೊಂಡು ಏನು ತಗೊಂಬಂದ್ವಿ, ನನ್ನ ಮಗಳಿಗೊಂದು ಡಾಲ್ ತಗೊಂಬಂದ್ವಿ, ಮಿಕ್ಕಿ ಮೌಸ್. ಏನು ಮಾಡ್ತಿದ್ರಿ ಬಂದಮೇಲೆ? ಏನಿಲ್ಲ ಸುಮ್ಮನೆ ಆರಾಮ ಅಂಕೋಬಿಡೋದೆ. ಎಲ್ಲಿದ್ದಾಳೆ ಖುಷಿಮ್ಮ? ಎಲ್ಲಿದ್ದಾಳೆ ಖುಷಿ ಮುದ್ದು? ಓಕೆ ಟೈಮ್ ಬಂದು 9:00 10 ಇದೆ. ಅಡುಗೆ ಏನು ಮಾಡುವ ನೋಡ್ಕೊಂಡು ಕೇಳ್ಕೊಂಡು ಅಡುಗೆ ಮಾಡ್ಬೇಕು. ಇವಾಗ ಇನ್ನು ಚಿಕನ್ ಸಾರೆಲ್ಲ ಇದೆ ಹಾಗಾಗಿ ಇದೆ. ಮಶ್ರೂಮ್ ಗ್ರೇವಿ ಮಶ್ರೂಮ್ ಪಲಾವ್ ಮಾಡಿದೆ ಅದು ಕಮ್ಮಿ ಇದೆ ನೋಡಬೇಕು. ಅಲ್ಲಿ ಅದು ಚೊಲೆ ಬಿಟ್ರೆ ಅದು ತಿಂದ್ಬಿಟ್ಟೆಲ್ಲ ಒಂದು ಸ್ವಲ್ಪ ಲೈಟಾಗಿ ಬೇಕು ನನಗೆ ಅನಿಸ್ತಾ ಇದೆ. ನೋಡ್ತೀನಿ ಒಂದು ಟೊಮೆಟೊ ಸಾರು ಎಲ್ಲ ರಸಮ್ ಏನಾದರೂ ಇವಾಗ ಸದ್ಯಕ್ಕೆ ಮಾಡ್ತೀನಿ. ಹ್ಞೂ ನೋಡು ಫ್ರೆಂಡ್ಸ್ ಎಲ್ಲರದು ಊಟ ಆಯಿತು, 10:30 ಆಯಿತು ಟೈಮ್. ಹಾಂ ಇನ್ನು ಮಲ್ಕೋ ಟೈಮ್. ಟಯರ್ಡ್ ಆದಂಗಿದೆ ಬೆಳಿಗ್ಗೆ ಎದ್ದಾಗಲಿಂದನೂ. ಏನು ಬಂದಿದ್ರು ಅದು ಇದು ಅಂತ ಏನು ಅಲ್ಲೆಲ್ಲ ತಿರುಗಾಡ್ಕೊಂಡ್ಬಂದಿದ್ದು. ಅದರಲ್ಲೂ ರೋಡಲ್ಲಿ ನಡ್ಕೊಂಬಂದಿದ್ದೆ ಇನ್ನೂ ಟಯರ್ಡ್ ಥರ ಆಗ್ಬಿಟ್ಟಿದೆ ನನಗೆ. ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿದೆ. ಅದಕ್ಕೆ ಮಾಡ್ಕೊತು ಊಟ ಎಲ್ಲ ಆಯಿತು. ನಾನು ಚಂದನ ಊಟ ಮಾಡಲಿಲ್ಲ, ನಮಗೆ ಊಟ ಮಾಡೋಕ್ಕಾಗಲಿ. ಅಲ್ಲೇ ಅದು ತಿಂದಿದ್ರಿಂದ ನಮಗೆ ನೀರು ಕುಡಿದು ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಹೋಗ್ಬಿಟ್ಟಿತ್ತು. ಆದ್ರಿಂದ ಸೊ ಊಟ ಮಾಡಿಲ್ಲ ಮಾಡಿಲ್ಲ ರೈಸ್ ಮಾಡಿದ್ದೆ. ಸೋಮು ಮತ್ತು ಹುಡುಗರು ಚಿಕನ್ ಸಾರು ಇತ್ತು, ಅದರಲ್ಲೇ ಊಟ ಮಾಡಿಕೊಂಡ್ರು. ಸೊ ಆದ್ರಿಂದ ಆಯಿತು. ಖುಷಿಮಾಗೆ ಒಂದು ಸ್ವಲ್ಪ ಊಟ ಮಾಡಿಸ್ಬೇಕು. ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಕಂಪ್ಲೀಟ್. ಇವಾಗ ನನ್ನ ಮಗಳು ಇದು 3ನೇ ಟೈಮ್ ಸ್ನಾನಕ್ಕೆ ಹೋಗಿರೋದು. ಸೊ ಬಂದಿದ ತಕ್ಷಣನೇ ಡ್ರೆಸ್ ಬಿಚ್ಚ ಹಾಕಿ ಹೋಗಿ ಸ್ನಾನಕ್ಕೆ ಹೋಗಿದ್ದಾರೆ. ಇವಾಗ ಅವರೇ ಸ್ನಾನ ಮಾಡ್ಕೊಬಾರ್ದು, ಅವ್ರ ಮುಂದೆ ಅಲ್ಲಿ ಬಾಗ್ಲ ಹತ್ರ ಯಾರೋ ಒಬ್ರು ನಿಂತಿರ್ಬೇಕು. ಚಂದನ ಅಲ್ಲಿ ನಿಂತ್ಕೊಳ್ಳೋದನ್ನ ಕಾಯ್ತಾ ಅವಳೆ ಅಲ್ಲಿ ಚಂದನ ಡ್ಯೂಟಿ. ಅಮ್ಮ ಬಾ ಬಾ ತೇಳ್ಕೊಂಡು ಅಲ್ಲಿ ನಿಲ್ಲಿಸ್ಕೊಂಡವಳೆ. ಇವಾಗ ಚಂದನ ಇವಾಗ ಅವಳು ಸ್ನಾನ ಆಗ್ಲೇ 10-15 ಆಯ್ತು, ಅವಳು ನೀರು ಉಯ್ಕೊತಾನೆ ಅವಳೆ. ಚಂದನ ಅಲ್ಲಿ ನಿಂತ್ಕೊಂಡೆ ಅವಳೆ, ಅವಳು ಬರೋವರೆಗೂ ನಿಂತಿರ್ಬೇಕು. ಅದಕ್ಕೆ ಇವಾಗೆಲ್ಲ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ರೆ ಆಟೋಮೆಟಿಕ್ ಒಳಗೆ ಬರ್ತಾಳೆ ಇವಾಗ. ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ನಾನು ಒಂಚೂರು ಬೈಕಲ್ಲಿ ಹೋಗಿ ಬಂದಿರುತ್ತೆ ಅಂತ ಹೇಳಿ ಮಾಡ್ಕೊಳ್ಳಿದ್ಬಿಟ್ಟೆ. ಇದು ಹೇಳ್ದಂಗೆ ಬೆಳಗ್ಗೆ ಎದ್ದಾಗ ಒಂದು ಸರಿ ಸ್ನಾನ ಆಯಿತು, ನನ್ನ ಜೊತೆ ಒಂದು ಸರಿ ಸ್ನಾನ ಆಯಿತು, ಇದು ಇವಾಗ 3ನೇ ಸರಿ ಸ್ನಾನ. ದಿನಕ್ಕೆ 3 ಸರಿ ನಮ್ಮ ಹುಡುಗಿ ಸ್ನಾನ ಮಾಡ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಶಾಪಿಂಗ್. ಇವಾಗ ಇವರು ನವದಂಪತಿಗಳನ್ನ ಕರ್ಕೊಂಡು ಮಾಲ್ ಆಫ್ ಏಷ್ಯಾ ಅಲ್ಲಿಗೆ ಹೋಗಿ ಬಂದಿದ್ದು. ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಅದು ಮಾಲು. ಚೆನ್ನಾಗಿದೆ ಓರಿಯನ್ ಮಾಲ್, ಲೂಲು ಮಾಲ್ಗಿಂತ ನನಗೆ ಮಾಲ್ ಆಫ್ ಏಷ್ಯಾ ತುಂಬ ಇಷ್ಟ ಆಯಿತು ಫಸ್ಟಲ್ಲಿ. ಆದರೆ ಕ್ಯಾಬ್ಗಳೆಲ್ಲ ಬುಕ್ ಆಗೋದು ತುಂಬ ಕಷ್ಟ. ಫಸ್ಟ್ ನನ್ನ ಗಾಡಿ ತಗೊಂಡೋಗಿದ್ರೆ ಇನ್ನೂ ಒಂದು ಸ್ವಲ್ಪ ಹ್ಯಾಪಿ ಆಗಿರ್ತೀವಿ.
ಗಾಡಿ ತಗೊಂಡು ಹೋಗ್ಬೇಕಾಯ್ತು ಅಜ್ಜಿ. ಆಯ್ತು ಸೊ ಓಕೆ, ಇವತ್ತಿನ ಬ್ಲಾಗ್ ಇದಾಗಿದೆ. ಇವತ್ತಿನ ಬ್ಲಾಗ್ ಏನಂದ್ರೆ ಲೈಕ್ ಆದ ಒಂದು ಲೈಕ್ ಓಕೆನಾ. ಸೊ ಮತ್ತೆ ನಾನು ಏನಾದ್ರು ಹೊಸ ಒಂದು ಹಿಂದಿರ್ಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.